ನಮಸ್ಕಾರ ನಮಸ್ಕಾರ ನಮಸ್ಕಾರ. ಇದು ಅಲ್ಲೆಲ್ಲೋ ಟ್ರೋಲಿಂಗ್ ಪೇಜಲ್ಲಿ ಅವನು ಯಾರೋ ಬರ್ತಿದ್ದಾನೆ, ಯಾವ ಆ್ಯಡು ಯಾರೋ ಅಮಿತ್ ಕೊಪ್ಪ ಅಂತೆ. ಏನಪ್ಪ ಕೊಪ್ಪ ಅವನೇ ಅಮಿತು, ಏನು ಬರ್ತಿದ್ದೆ ಅಲ್ಲಿ? ನಾನು ಆ್ಯಡ್ದು ಕಾಂಟ್ರಾಕ್ಟ್ ಬಂದಿದೆ ಅಂತಂದರೆ ಅವನು ಕಾಂಡಮ್ ಆ್ಯಡ ಅಂತಿದ್ದಾನೆ. ಯಾಕೆ ನೀನು ಕಾಂಡಮ್ ಯೂಸ್ ಮಾಡಲ್ಲೇನೋ ಅಮಿತ್? ಯಾಕೆ ಯೂಸ್ ಮಾಡ್ತೀಯ ಬಿಡು ಅಲ್ವಾ, ಕಾಂಡಮ್ ಯೂಸ್ ಮಾಡಲ್ವಾ ಅಮಿತ್? ಅಲ್ಲಿ ನಾನು ಆ್ಯಡ್ದು ಕಾಂಟ್ರಾಕ್ಟ್ ಬಂದಿದೆ ಅಂತಂದರೆ ಮೋಸ್ಟ್ಲಿ ದರ್ಶನ್ ಶಿಷ್ಯ ಅನಿಸುತ್ತೆ ಅವನು, ಅಮಿತ್ ಕೊಪ್ಪ ಅಂತೆ ಅಲ್ವೋ. ಮುಸಲ್ಮಾನರಿಗೆ ನಾವು ನಿಂತ್ಕೊಂಡಷ್ಟು ನಾನು ನಿಂತ್ಕೊಂಡಷ್ಟು ಕಾಂಗ್ರೆಸ್ಸವರು ನಿಂತ್ಕೊಂಡಿಲ್ಲ ನಿಮ್ಮ ಪರವಾಗಿ. ಹ್ಞೂ, ಒಬ್ಬ ಮುಸಲ್ಮಾನನಾಗಿ ನೀನು ಅವನು ಯಾವನೋ ದರ್ಶನ್ಗೋಸ್ಕರ ಏನೋ ಕಾಂಡಮ್ ಕಾಂಟ್ರಾಕ್ಟ್ನ ಕಾಂಡಮ್ ಏನೋ ಆ್ಯಡ್ ಅಂತೀಯಾ? ನಾನು ಕಾಂಡಮ್ ಆ್ಯಡ್ ಬಂದರೂ ಬಿಡಲ್ಲ, ಮಾಡ್ತೀನಿ. ಅಟ್ಲೀಸ್ಟು ನನಗೆ ಆ ಯೋಗ್ಯತೆನಾದರೂ ಐತೆ. ನೀನೇನು ಪಂಚರ್ ಹಾಕೋದಕ್ಕೆ ಆ್ಯಡ್ ಕೊಡ್ತೀಯಾ? ಟ್ಯೂಬು ಕೊಡ್ತೀಯ ಆ್ಯಡು? ನೀನು ಕೊಟ್ರೆ ಅಷ್ಟೇ ತಾನೇ, ಅದೇ ತಾನೇ ಬಿ ಜೆ ಪಿ ಹೇಳೋದು, ಬಿ ಜೆ ಪಿರು ಅದನ್ನೇ ತಾನೇ ಹೇಳೋದು. 2019-20 ಈ ದೇಶದ ಗುಜರಾತಿಗಳು ಅಮಿತ್ ಶಾ ಮತ್ತು ಮೋದಿ ಸಿ ಎನ್ ಆರ್ ಸಿ ಬಂದು ನಿಮ್ಮಗಳನ್ನು ಮೂಲೆ ಗುಂಪು ಮಾಡೋಕ್ಕೆ ಸ್ಕೆಚ್ ಹಾಕಿದಾಗ ಡಾಕ್ಟರ್ ಸಿ ಎಸ್ ದ್ವಾರಕನಾಥ್ ಅಡ್ವೊಕೇಟು, ನಾವುಗಳು ಎ ಪಿ ರಂಗನಾಥು, ಸಾವಿರಾರು ಅಡ್ವೊಕೇಟ್ಗಳು ವಿಧಾನಸೌಧ ಮುಂದೆ ಪ್ರೊಟೆಸ್ಟ್ ಮಾಡಿದ್ರಿ ಮುಸಲ್ಮಾನರ ವಿರುದ್ಧ ಸಿ ಎನ್ ಆರ್ ಸಿನ ಲಾಗು ಆಗಬಾರ್ದು ಅಂತ. ನೀನು ಅವನು ಯಾವನ ದರ್ಶನ್ ನಾನು ಏನೋ ನಾನು ಪ್ರಶ್ನೆ ಮಾಡಿದೆ ಅಂತ ನೀನೇನೋ ಆಗದೆ ಅಲ್ಲಿ ಏನೋ ನಾನು ಆ್ಯಡ್ ಮಾಡಿದೆ ಕಾಂಡಮ್ಮ. ವೈ ನಾಟ್ ಕಾಂಡಮ್ ಆ್ಯಡ್ ಯಾಕೆ ಮಾಡಬಾರ್ದು? ಯಾಕೆ ಮಾಡಬಾರ್ದು ಕಾಂಡಮ್ ಆ್ಯಡ್ ಯಾಕೆ ಮಾಡಬಾರ್ದು? ತಪ್ಪಾ ಮಾಡಿದ್ರೆ ನೀನೇನು ಮಾಡ್ತೀಯ? ನೀನು ಆ್ಯಡ್ ನಿನ್ನ ಆ ಯೋಗ್ಯತೆನೇ ಇಲ್ವಲ್ಲ. ಸರಿಯಾಗಿ ಇರ್ತಾರೆ ಮುಸಲ್ಮಾನರು. ಒಂದು ಕೆಲಸ ಮಾಡು, ನೀನು ದರ್ಶನ್ ಅಭಿಮಾನಿ ಅಂತ ಗೊತ್ತು, ಯಾಕೆ ಅವತ್ತು ಸಿ ಎನ್ ಆರ್ ಸಿ ಪ್ರೊಟೆಸ್ಟ್ಗೆ ದರ್ಶನ್ನಾಗಿ ಪ್ರೊಟೆಸ್ಟ್ ಮಾಡಿಲ್ಲ? ನಿಮ್ಮ ಯೋಗ್ಯತೆಗಳಲ್ಲಿ ನಾವೇ ಪ್ರೊಟೆಕ್ಟ್ ಮಾಡಿದ್ರೆ ನಿಮ್ಮನ್ನು, ನಾವೇನೋ ಪ್ರೊಟೆಕ್ಟ್ ಮಾಡಿಲ್ಲ ಅಂದರೆ ನಿಮ್ಮನ್ನು ಮುಸಲ್ಮಾನರನ್ನ ನಿಜವಾಗ್ಲೂ ಹೇಳ್ತೀನಿ ಆ ಯು ಪಿ ಬಿಹಾರ್ ಥರ ಇಟ್ಟಾಡ್ಸ್ಕೊಂಡು ನೋಡಿ ನೋಡಿ ಬಿ ಜೆ ಪಿ ಅವರು ದಿನ ಬೆಂಕಿ ಇಟ್ಬಿಟ್ಟು ಏನಿಲ್ಲ, ಯತ್ನಾಳನ್ನ ಪ್ರಶ್ನೆ ಮಾಡಿಲ್ಲ ಅಂದರೆ ಸಾಕು. ಪ್ರತಿದಿನ ಬೇಕಾದ್ರೆ ಯತ್ನಾಳ್ ಬೇಕಾದ್ರೆ ಆ ಲವ್ ಜಿಹಾದ್ ಆ ಜಿಹಾದ್ ಈ ಜಿಹಾದ್ ಅಂತ ಬೆಂಕಿ ಇಟ್ಟು ನಿಮ್ಮ ನೆಮ್ಮದಿ ಹಾಳು ಮಾಡ್ತಾನೆ. ಎಷ್ಟೋ ಅಹಂಕಾರ ನಿನಗೆ. ಏಯ್ ಅಮಿತ್ ಕೊಪ್ಪ, ನಿನಗೆ ಎಷ್ಟೋ ಅಹಂಕಾರ. ಕನಿಷ್ಠ ಕಾಂಡಮ್ ಏನೋ ಪ್ರಿವೆಂಟ್ ಮಾಡ್ತದೆ, ಮಕ್ಕಳಿರೋದನ್ನು ಪ್ರಿವೆಂಟ್ ಮಾಡ್ತದೆ, ತಪ್ಪೇನು? ಆ್ಯಡ್ ಕೊಟ್ರೆ ಏನೋ ತಪ್ಪು ನಿನಗೆ? ಲೇ ಯೂಸ್ ಮಾಡಲ್ಲ ನೀನು, ಏ ಇಡಿಯಟ್, ಕಾಂಡಮ್ ಯೂಸ್ ಮಾಡಲ್ಲ ನೀನು, ಯಾವತ್ತು ಯೂಸ್ ಮಾಡಿಲ್ವಾ? ಯಾಕೆ ಪ್ರಪಂಚದಲ್ಲಿ ಯಾರು ಯೂಸ್ ಮಾಡಲ್ವಾ? ಪ್ರತಿದಿನ ರಾತ್ರಿ ಬೇಕೇ ಬೇಕಾಗತ್ತೆ, ಎಸ್ಪೆಷಲಿ ನಿಮ್ಮ ಈ ಬ್ಲೂ ಬಾಯ್ಸ್ ಅವರೆಲ್ಲ, ಕಾಂಗ್ರೆಸ್ಸು ಬಿ ಜೆ ಪಿ ಅವರೆಲ್ಲ ದಿನ ಯೂಸ್ ಮಾಡೋದು ಅದೇ ಗೊತ್ತಾ? ನೆನ್ನೆ ಒಬ್ಬನ ಸಿಗ ಹಾಕೊಂಡೆ, ಬಿ ಬಿ ಎಂ ಪಿ ಕಮಿಷನರ್ ಐ ಎ ಎಸ್ ಆಫೀಸರ್, ಅವನು ಕೂಡ ಕಾಂಡಮ್ ಯೂಸ್ ಮಾಡೋಣ. ಯಾವ ಕಲರ್ ಅಂತ ಹೇಳ್ದೆ ನಾ? ಇಡಿಯಟ್. ಲೇ ನಾನು ಏನು ಅಂತೀನ ನಿಮಗೆ ಗೊತ್ತಿಲ್ಲ, ಅರ್ಥ ಆಯ್ತಾ? ತಾಯಿ ಹೊಟ್ಟೆಯಲ್ಲಿ ಬರೋ ರಕ್ತದಿಂದ ಹಿಡಿದು ಉಗಿತೀನಿ ನಿಮಗೆ. ನಿಮಗೆ ಯೋಗ್ಯತೆ ಬೆಂಕಿ ಹಾಕ, ಕಾಂಡಮ್ ಆ್ಯಡ ಮಾಡ್ತೀನಿ. ಕಾಂಡಮ್ ಆ್ಯಡ್ ಏನು ತಪ್ಪು ಕಾಂಡಮ್ ಆ್ಯಡ್ ಮಾಡಿದ್ರೆ? ಯಾಕೆ ಯೂಸ್ ಮಾಡಲ್ಲ ಕಾಂಡಮ್ ನೀನು? ಯೂಸ್ ಮಾಡಲ್ಲೇನವಾ? ಜನ ಯಾರು ಯೂಸ್ ಮಾಡಲ್ವಾ ಕಾಂಡಮ್? ಕಾಂಡಮ್ ಇದು ಏನು ಕಾಂಡಮ್? ಇವು ಕಾಂಡಮ್ ಅಂದ್ರೆ ಏನದು? ಕಾಂಡಮು, ಹೆಣ್ಮಕ್ಳು ಹಾಕೋ ಸ್ಯಾನಿಟರಿ ಪ್ಯಾಡ್, ಏನದ್ರಲ್ಲಿ ಸ್ಪೆಷಲ್ ಏನು? ಏನೋ ಸ್ಪೆಷಲು ಕಾಂಡಮ್ ಆ್ಯಡ್ ಮಾಡಿದ್ರೇನೋ, ಇದು ಸ್ಯಾನಿಟರಿ ಆ್ಯಡ್ ಐ ಮೀನ್ ಸ್ಯಾನಿಟರಿ ನ್ಯಾಪ್ಕಿನ್ ಆ್ಯಡ್, ಏನೋ ಅದ್ರಲ್ಲಿ ತಪ್ಪು? ಯೂಸ್ ಮಾಡಲ್ಲ ನೀವ್ಯಾರು ಮನೇಲಿ? ನಿಮ್ಮ ಹೆಣ್ಮಕ್ಳು ಯೂಸ್ ಮಾಡಲ್ವಾ? ಏ ಹಮೀದ್ ಕೊಪ್ಪ, ಯಾವನ್ಗೋ ನಾನು ಪ್ರಶ್ನೆ ಮಾಡಿದ್ರೆ ಕೊಲೆ ಮಾಡ್ರೋ, ಒಬ್ಬ ಕೊಲೆ ಮಾಡ್ರೋ ಆರೋಪಿ ಅವ್ನು ದರ್ಶನ್ಗೆ ಏನೋ ಪ್ರಶ್ನೆ ಮಾಡಿದ್ರೆ ಏನು ನಿಮ್ಮ ತಿಕ್ಕಕ್ಕೆ ಏನು ಬೆಂಕಿ ಇಟ್ಟಿದ್ದೇವ ನಾವು? ಯಾಕೆ ಈಸ್ ಅನ್ಕ್ವಶನಬಲ್ ಅಂಡರ್ ದ ಪ್ರೊವಿಷನ್ ಆಫ್ ಕಾನ್ಸ್ಟಿಟ್ಯೂಷನ್ ಈಸ್ ಅನ್ಕ್ವಶನಬಲ್. ಔ ಡೇರ್ ಯು ಡೂ ದಿಸ್? ಏಯ್ ಅರೆಸ್ಟ್ ಮಾಡಿಸ್ಬಿಡ್ತೀನಿ, ಎಚ್ಚರವಾಗಿರಿ. ನಾನು ಪುಡಾರಿಗಳಿಗೆ ಬಿಟ್ಟು ವಾಟ್ಸಪ್ಪಲ್ಲಿ ಟ್ರೋಲ್ ಮಾಡಿಸಲ್ಲ, ನಾನೇನಿದ್ರು ಫಿಸಿಕಲ್ ಆ್ಯಕ್ಷನ್ನು ತೋರಿಸ್ಬೇಕೇನಾ? ಏಯ್ ಅಮಿತ್ ಕೊಪ್ಪ, ಒಬ್ಬ ಮುಸಲ್ಮಾನ್ ಆಗಿ ಏಯ್ ನಾನು ನಮ್ಮ ಗುಂಪು ಹೋರಾಟ ಮಾಡಿರೋಷ್ಟು ನಿಮ್ಗಳಿಗೆ ಅಷ್ಟು ಅಹಂಕಾರ ಏನೋ ನಿಮಗೆ? ಒಬ್ಬ ಮುಸಲ್ಮಾನ್ ಆಗಿ ಕಾಂಡಮ್ ಆ್ಯಡ್ ಮಾಡ್ತೀನಿ ಅಂತ ಕೇಳ್ತೀಯಾ? ಅಷ್ಟು ಹೋಗು, ಕರ್ಕಮ್ಮ ಹೋಗಿ, ಇವನನ್ನು ಕರ್ಕಮ್ಮ, ಯಾರನ್ನ ಜಮೀನ್ ಕರ್ಕೊಂಬಂದು ಪ್ರೊಟೆಸ್ಟ್ ಮಾಡಿಸು. ನಾಳೆ ದಿವಸ ಸಿ ಎನ್ ಆರ್ ಸಿ ತಗೊಂಬತ್ತಾರೆ ಮೋದಿ, ಪ್ರೊಟೆಸ್ಟ್ ಮಾಡಿಸು ಪ್ರೊಟೆಸ್ಟ್ ಮಾಡ್ಸಕ್ಕ ಮಾಡಿಸಿಯಾ? ದರ್ಶನ್ ಬಂದಿದ್ದ ಸಿ ಎನ್ ಆರ್ ಸಿಗೆ 2020 ಮುಸಲ್ಮಾನರನ್ನ ಸೇವ್ ಮಾಡೋಕ್ಕೆ? ಲೇ ನಾವು ಬಂದಿದ್ದು ಟೌನ್ ಹಾಲ್ ಮುಂದೆ, ಎ ಪಿ ರಂಗನಾಥ್ ಆವತ್ತಿನ ಬೆಂಗಳೂರು ಏನೋ ಅಡ್ವೊಕೇಟ್ ಅಸೋಸಿಯೇಷನ್ ಅಧ್ಯಕ್ಷರು ಅವ್ರು ಕರ್ಕೊಂಬಂದಿದ್ರು, 500-1000 ಹೆಚ್ಚು ವಕೀಲರನ್ನ. ನಿನ್ನ ಯೋಗ್ಯತೆಗೆ ಬೆಂಕಿ ಹಾಕ,
ನೀನು ಕಾಂಡೋ ಮ್ಯಾಡ್ ಅಂತ್ಯ. ಏ ಹೌದು ಕಾಂಡೋಮು ಮಾಡ್ತೀನಲ್ಲ, ಏನೋ ಅವಾಗ ಕಾಂಡೋ ಮ್ಯಾಡೇ ಮಾಡ್ತೀನಿ, ಫಸ್ಟ್ ಹ್ಯಾಡ್ ಕಾಂಡೋಮ್ ನೇ ಮಾಡ್ತೀನಿ, ಏನೋ ನಿನ್ಗೆ ಇವಾಗ ತಿಕ್ಕಾವ್ರಿನಾ ಹೇಳು. ಇಲ್ಲ ದರ್ಶನ್ಗೆ ಕಾಂಡೋಮ್ ಆ್ಯಡ್ ಮಾಡಂತ ಕಾಂಡೋಮ್ ಸಿಕ್ತಂತೆ ಮನೇನ ಜಪ್ತಿ ಮಾಡಿದಾಗ, ಪವಿತ್ರ ಗೌಡನ ಮನೆ ಜಪ್ತಿ ಮಾಡಿದಾಗ ಕಾಂಡೋಮ್ ಸಿಕ್ತಂತೆ. ಕೇಳವನನ್ನ ಎಷ್ಟು ಕಾಂಡೋಮ್ ಸಿಕ್ತು ಅಂತ. ಲೇ ಏನ್ ಅನ್ಕೊಂಡ್ಬಿಟ್ಟಿದಿರಾ ನೀವು, ಒಬ್ಬ ಕೊಲೆ ಆರೋಪಿಗೋಸ್ಕರ ಇಷ್ಟು ತಿಗಾಗಂಚಿಲಿ ಮಾತ, ಏ ನಮ್ಗೇನು ಮಾತಾಡಕ್ ಬರಲ್ವಾ? ಅವ್ ಯಾರೋ ಹೆಣ್ಮಗಳಾಕವಳೆ ಬೆಳೆಸಿದ್ ನಾವೇ ಅಂತೆ. ಏನು ಊಟ ಹಾಕಿ ಬೆಳೆಸಿದ್ದ ನಮ್ಮ ಅಪ್ಪ ಅಮ್ಮ ಊಟ ಹಾಕಿ ಬೆಳೆಸಿದ್ದು? ಹೆಣ್ಣು ಮಕ್ಕಳಿಗೆ ಮರ್ಯಾದೆ ಕೊಡ್ತೀವಿ ಅಂತ ಲಿಮಿಟ್ಸ್ ಅಲ್ಲಿ ಇರ್ರಿ. ಯಾವನೋ ಆಕ್ಟ್ರೋ, ಅದರಿಂದ ಒಂದು ರೂಪಾಯಿ ಪ್ರಯೋಜನ ಇಲ್ಲ. ನೀವೇ ಟಿಕೆಟ್ ತಗೊಂಡು ಅವನ ಫಿಲಮ್ ನೋಡ್ಬೇಕು. ನವಗ್ರಹ ಅಂತೆ, ನವಗ್ರಹನೋ ಶನಿಗ್ರಹನೋ ಗೊತ್ತಿಲ್ಲ, ಅದು ನವಗ್ರಹನೋ ಅಥವಾ ಶನಿಗ್ರಹನೋ ಗೊತ್ತಿಲ್ಲ. ನೀವೇ ಟಿಕೆಟ್ ತಗೊಂಡು ನೋಡ್ಬಿಟ್ಟು ಆಹಾ ಎಂತ ಅಡ್ಕಸ್ವಿಗಳಲ್ಲಿ ಯಾರಿಗಾರ ಹೇಳ್ತೀರಾ ನೀವು? ಆಯ್ತು ಕಾಂಡೋಮ್ ಆಡ್ ಮಾಡ್ತೀನಿ, ಏನಿವಾಗ ಏನೋ ಇವಾಗ ಲೈ. ಒಬ್ಬ ಮುಸಲ್ಮಾನ್ ಆಗಿ ಎಲ್ಲೆಲ್ಲಿ ನಿಮ್ಮನ್ನ ಈ BJP ಅವರು ಭಂಗ ಎಬ್ಬರಿಸ್ತಾವ್ರೆ, ತಾಕತ್ ಇದ್ರೆ BJP ಏನೋ ಅವನ ಬಸವನಗೌಡ ಯತ್ನಾಳ್ ವಿರುದ್ಧವಾಗಿ ಮಾತಾಡಿ, ಅವನ್ ಸಿಟಿ ರವಿ ಹತ್ರ ಮಾತಾಡು, ಸಿಟಿ ರವಿನ ಕೇಳು, ತಾಕತ್ ಇದ್ರೆ ಯಾಕೆ ಬೆಂಕಿ ಹಚ್ತಾವನೆ ಹಿಂದೂಗಳಿಗೆ ಮುಸಲ್ಮಾನರಿಗೆ ಅಂತ. ನಿನಗೆ ತಾಕತ್ ಇಲ್ಲ ಅಲ್ಲಿ, ಅಮಿತ್ ಕೊಪ್ಪ ಅಂತೆ, ಆ ಕೊಪ್ಪಳ ಹೆಸರನ್ನ ಹಾಳು ಮಾಡ್ತೀಯ ಇಡಿಯಟ್. ನಮ್ಗೆ ಆ ಯೋಗ್ಯತೆನಾದ್ರೂ ಐತೆ? ಯಾಕೆ ಕಾಂಡೋಮ್ ಯೂಸ್ ಮಾಡಲ್ಲ ನೀನು? ಸ್ಯಾನಿಟರಿ ನಾಪ್ಕಿನ್ನು ತರಲ್ಲ ಮನೇಲಿ ತರಲ್ಲ ನಾನು. ಯಾಕೋ ಕಾಂಡೋಮ್ ಯೂಸ್ ಮಾಡಲ್ವಾ? ಹೈಯೆಸ್ಟ್ ನಂಬರ್ ಆಫ್ ಸೇಲ್ಸು ಕಾಂಡೋಮ್ ಆಗುತ್ತೆ ಕರ್ನಾಟಕದಲ್ಲಿ, ಗೊತ್ತೇನಾ ನಿಂಗೆ? ಲೇ ಏ ಗೂಬೆ ಗೊತ್ತಾ ನಿನ್ಗೆ? ಕೇಳೋ ಅವನನ್ನ ದರ್ಶನ್, ಕಾಂಡೋಮ್ ಪೂರ್ತಿ ಸ್ಟಾಕ್ ಇರ್ತಾವ ಅವನ ಹತ್ರ, ಯಾಕೆ ಅಂತ ಕೇಳೋ ಲೇ.